फ्रेंड्स वेलकम बैक टू माय चैनल इवत्तु नानु डे व्लॉग ना स्टार्ट माडोण अंत अन्कोंडिदीनि सो इवाग एल्लर स्नान माडि रेडी आगि तिंडि तिंदु व्लॉग ना स्टार्ट माड्कोळ्ता इदीनि इवत्तु वीकेंड सो नावु होरगडे होगोण अंत अन्कोंडिदीवि इवत्तु नावु होग्ता इरुवंत प्लेस एल्ल हेण्णुमक्कळिगे इष्ट आगुवंत ओंदु प्लेस गे होग्ता इदीवि इवत्तिन वीडियोदल्लि स्वल्प इन्फार्मेशन इरुत्ते ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಎಸ್ಪೆಷಲಿ ಹೆಣ್ಮಕ್ಕಳಿಗೆ ಇಷ್ಟ ಆಗುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ ಹಾಗೆ ಇವತ್ತು ನಾನು ಎಲ್ಲಿಗೆ ಹೋಗ್ತೀನಿ ಏನ್ ಮಾಡ್ತೀನಿ ಅಂತಾನೂ ನೋಡಬಹುದು ನಾನಾಗಲೇ ರೆಡಿ ಆಗಿದ್ದೀನಿ ನಾನೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ಇಲ್ಲೇ ಆಗಲೇ ಸುಮಂತ್ ಅವರು ನನ್ನ ಸಲ ವೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಿದ್ರೆ ಬನ್ನಿ ನನ್ನ ಫಾಲೋ ಮಾಡಿ ಇವತ್ತು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ನೀವೇನ್ ಮಾಡಬೇಕು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ಏನನ್ಸ್ತು ಏನು ಅಂತ ಹೇಳಿ ನೀವು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು ಮತ್ತೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೀನಿ ಸೋ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡಬಹುದು ಸೋ ಹಾಗಿದ್ರೆ ಬನ್ನಿ ಹೋಗೋಣ ತಡ ಮಾಡೋದು ಬೇಡ ನೀವೇನ್ ಇವಾಗ ನೋಡ್ತಾ ಇದ್ದೀರಾ ಇದು ಮಲೇಷಿಯನ್ ಪ್ಯಾಲೇಸ್ ನಿಮಗೆ ನಾನು ತೋರಿಸ್ತಾ ಇರೋದು ನಾವು ಬೆಳಗ್ಗೆನೆ ಬೇಗನೆ ರೆಡಿ ಆಗಿಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿನೇ ಹೋಗೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ನಿಮಗೆ ಗೊತ್ತಲ್ಲ ನಾವು ಅನ್ಕೊಂಡಿರೋ ಟೈಮಿಂಗ್ಗೆ ಕೆಲವೊಂದು ಸತಿ ರೆಡಿ ಆಗಕಾಗೋದಿಲ್ಲ ಸೋ ಲೇಟ್ ಆಯ್ತು ಹಾಗಾಗಿ ನಾವು ಕಾರ್ ಅಲ್ಲಿನೇ ಹೋಗಬೇಕಾಯಿತು ನಾವು ಇವಾಗ ಹೋಗ್ತಾ ಇರೋದು ಮಸೀದ್ ಜಮೇಕ್ ಏರಿಯಾಗೆ ಹೋಗ್ತಾ ಇದೀವಿ ಇದಕ್ಕೆ ಮಸೀದ್ ಜಮೇಕ್ ಅಂತಾನೂ ಅಂತಾರೆ ಮಸೀದ್ ಜಮೇಕ್ ಇಂಡಿಯಾ ಅಂತಾನೂ ಅಂತಾರೆ ಇವಾಗೆ ನೋಡಿದ್ರೆ ನಾವು ಬರ್ತಾ ಇರಬೇಕಾದ್ರೆ ಏನು ಕಾಣಿಸ್ತು ಅಂತ ಹೇಳಿ ಇಲ್ಲಿ ಬಂದು ನಿಂತ್ಕೊಂಡ್ರೆ ಈ ಒಂದು ಪಾಯಿಂಟ್ ಅಲ್ಲಿ ಇಲ್ಲಿ ನಾಲ್ಕು ರೋಡ್ಗಳು ಕಳೆಯುತ್ತೆ ಸೋ ಈ ಒಂದು ಪಾಯಿಂಟ್ ಅಲ್ಲಿ ನಾವು ನಿಂತ್ಕೊಂಡು ಸುತ್ತ ನೋಡಿದ್ರೆ ನಮಗೆಲ್ಲ ಗೋಲ್ಡ್ ಶಾಪ್ಗಳು ಕಾಣಿಸ್ತವೆ ನಾವು ಎಲ್ಲಿಗೆ ಬರಬೇಕು ಅನ್ಕೊಂಡಿದ್ವ ಅಲ್ಲಿಗೆ ಬಂದಾಯ್ತು ನೋಡ್ಬೋದು ಇಲ್ಲಿ ಎಷ್ಟು ಬಿಸಿಲಿದೆ ಅಂತ ಇವಾಗ ಇನ್ನ ಫೆಬ್ರವರಿ ಆಗಲೇ ಎಷ್ಟು ಬಿಸಿಲಿದೆ ಇಲ್ಲಿ ಕೂಡ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ ಫುಲ್ಲು ರಣರಣ ಬಿಸಿಲು ಇಲ್ಲಿ ಇವಾಗ ಈ ರಣರಣ ಬಿಸಿಲಲ್ಲಿ ಮಠ ಮಠ ಮಧ್ಯಾಹ್ನ ನಾವು ಬಂಗಾರದ ಸ್ಟ್ರೀಟಿಗೆ ಬಂದಿದ್ದೀವಿ ಸೊ ಬನ್ನಿ ಹೋಗೋಣ ಮಸೀದ್ ಜಮೇಕ್ ಇಂಡಿಯಾ ಅಂದ್ಮೇಲೆ ಇನ್ನ ಇಂಡಿಯನ್ ಫುಡ್ಸ್ ಅಂತೂ ಸಿಗ್ಲೇಬೇಕಲ್ವಾ ಸೊ ಅಲ್ಲೇ ಎಲ್ಲಾನು ಇತ್ತು ಬೋಂಡಾ ಬಜ್ಜಿ ಸಮೋಸ ಅದೆಲ್ಲಾನು ಇತ್ತು ಹಾಗೆ ಅಪೋಸಿಟ್ ಅಲ್ಲಿ ಎ ಟು ಬಿ ಇತ್ತು ಹಾಗೆ ಅಂಜನಾಪರ್ ಬೇರೆ ಬೇರೆ ಹೋಟೆಲ್ಸ್ ಎಲ್ಲಾನು ಇತ್ತು ನಾವೀಗ ಮಲ್ಬಾರ್ ಗೋಲ್ಡ್ ಶಾಪ್ಗೆ ಹೋಗ್ತಾ ಇದ್ದೀವಿ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಹೊರಗಡೆ ಕೂಡ ಸ್ವಲ್ಪ ಜನ ಕ್ಯೂ ಅಲ್ಲಿ ಕಾಯ್ತಾ ಇದ್ದಿದ್ದು ನಾನು ಇಯರ್ ರಿಂಗ್ಸ್ನ ತೊಗೊಳ್ಬೇಕು ಅಂತಾನೆ ಹೋಗಿದ್ದೆ ಸೊ ಡಿಸೈನ್ಸ್ ಎಲ್ಲಾನು ನೋಡ್ತಾ ಇದ್ದೀನಿ ಇವಾಗ ಈ ಒಂದು ಟೈಮಲ್ಲಿ ನಮಗೆ ಇಯರ್ ರಿಂಗ್ಸ್ನ ಹಾಕ್ಕೊಂಡು ನೋಡೋದಕ್ಕೆ ಬಿಡ್ತಾ ಇಲ್ಲ ನಾವೇನಾದರೂ ಜಸ್ಟ್ ಹಿಂಗೆ ಇಟ್ಕೊಂಡೇ ನೋಡಬೇಕಾಗತ್ತೆ ನನಗೆ ಈ ಥರದ ಚಿಕ್ಕ ಚಿಕ್ಕ ಓಲೆನೇ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಈ ಥರ ಚಿಕ್ಕ ಚಿಕ್ಕ ಇಯರ್ ರಿಂಗ್ಸ್ನೇ ನೋಡ್ತಾ ಇದ್ದೆ ನನಗೆ ಒಂದು ಮೂರು ನಾಲ್ಕು ಡಿಸೈನ್ಸ್ ಇಷ್ಟ ಆಯಿತು ಆಮೇಲೆ ಅದರಲ್ಲಿ ಒಂದು ಫೈನಲೈಸ್ ಮಾಡಿಕೊಂಡೆ ನಾನು ಯಾವ್ದನ್ನ ತೊಗೊಂಡೆ ಏನು ಅಂತ ಹೇಳಿ ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಇಲ್ಲೇ ಮಲ್ಬಾರ್ ಗೋಲ್ಡಲ್ಲೇ ಸೆಲೆಕ್ಟ್ ಮಾಡಿಕೊಂಡೆ ಮತ್ತೆ ಮತ್ತೆ ಬೇರೆ ಶಾಪ್ಸಲ್ಲೆಲ್ಲ ಏನು ನೋಡೋಕ್ಕೆ ಹೋಗಲಿಲ್ಲ ಸೊ ಇವಾಗ ಇಲ್ಲಿ ನನ್ನ ಶಾಪಿಂಗ್ ಎಲ್ಲನೂ ಮುಗೀತು ನಾನು ಈಗ ಮಲ್ಬಾರ್ ಗೋಲ್ಡಿಂದ ಹೊರಗಡೆ ಬಂದೆ ನಾನು ಇವಾಗ ಇನ್ನೊಂದು ಶಾಪ್ ಕೂಡ ಹೋಗ್ತಾ ಇದ್ದೀನಿ ನೋಡ್ಬೋದು ಎಲ್ಲ ಗೋಲ್ಡ್ ಶಾಪ್ ಮುಂದೆನೂ ಕ್ಯೂ ಇತ್ತು ಆದರೆ ನಾನು ಇವಾಗ ಹೋಗ್ತಾ ಇರೋಂಥ ಶಾಪ್ ನೋಡ್ಬೋದು ನೀವು ಎಷ್ಟು ಕ್ಯೂ ಇತ್ತು ಅಂತ ಹೇಳಿ ಇವಾಗ ನಾನು ಹೋಗ್ತಾ ಇರೋದು SMSD ಈ ಶಾಪು ತುಂಬಾ ಫೇಮಸ್ಸು ಇಲ್ಲಿ ಇರೋರು ತುಂಬ ಜನ ಇಲ್ಲಿಂದ ಗೋಲ್ಡ್ನ ಪರ್ಚೇಸ್ ಮಾಡ್ತಾರೆ ಯಾರಾದರೂ ಮಲೇಷ್ಯಾದಿಂದ ಈ ವಿಡಿಯೋನ ನೋಡ್ತಾ ಇದ್ರೆ ನೀವು ಕೂಡ ಈ ಒಂದು ಶಾಪಲ್ಲಿ ಬೈ ಮಾಡ್ಬೋದು ಸೆಲ್ಲಿಂಗ್ ಪರ್ಪಸ್ಗಂತಾನೆ ನಾವೇನಾದರೂ ಗೋಲ್ಡ್ನ ಬೈ ಮಾಡೋ ಹಾಗಿದ್ರೆ ನಾವು ಈ ಒಂದು ಶಾಪಲ್ಲಿ ಬೈ ಮಾಡ್ಬೋದು ಸೊ ನೋಡಿ ಎಷ್ಟು ಕ್ಯೂ ಇದೆ ಲಕ್ಕಿಲಿ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಸೊ ನಮ್ಗೆ ಅಷ್ಟು ಕ್ಯೂ ಇದೇನೋ ತಟ್ಟಲಿಲ್ಲ ಇಲ್ಲ ಅಂತಂದರೆ ನಾವು ವೇಟ್ ಮಾಡಬೇಕಾಗ್ತಾ ಇತ್ತು ಎಲ್ಲ ತೊಗೊಂಡ್ಮೇಲೆ ತುಂಬ ಬಿಸಿಲಿತ್ತು ಸಾಕಾಗಿತ್ತು ಸೊ ಅದಕ್ಕೆ ನಾವು ಇಲ್ಲಿ ಎಳ್ನೀರನ್ನ ಕುಡಿಯೋಣ ಅಂತ ಹೇಳಿ ಬಂದ್ವಿ ತಿರುಗಾಡಿ ಬಂದು ಸಾಕಾಯ್ತು ಕುತ್ಕೊಂಡು ಎಳ್ಳಿ ಕುಡಿತಾ ಇದ್ದೀವಿ ನೋಡ್ಬೋದು ಎಳ್ಳಿರಲ್ಲಿ ಫುಲ್ ನೀರಿದೆ ಎಳ್ಳಿ ಕುಡಿಯೋದೇ ಸುಖ ಏನೇನು ತೊಗೊಂಡಿದ್ದೀನಿ ಅಂತೇಳಿ ಮನೆಗೆ ಹೋಗಿ ತೋರಿಸ್ತೀನಿ ಹೆಚ್ಚೇನು ಶೂಟ್ ಮಾಡೋಕ್ಕಾಗಲಿಲ್ಲ ಬಟ್ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ
ಬೆಳಗಿನೇ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿನೇ ಹೋಗೋಣ ಅಂತ ಅನ್ಕೊಂಡಿದ್ವಿ, ಆದ್ರೆ ಟೈಮ್ ಆಗಲಿಲ್ಲ. ಇನ್ನು ಹೋಗೋ ಮುಂದಾದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿನೇ ಹೋಗೋಣ, ಇನ್ನು ಟೈಮ್ ಇದೆ. ಹಾಗೆ ನಾವು ತರಕಾರಿ ಕೂಡ ತಗೊಳ್ಬೇಕಾಗಿತ್ತು, ಸೊ ಅದಕ್ಕೆ ಇನ್ನು ಇದರಲ್ಲೇ ಹೋಗೋಣ ಅಂತ ಹೇಳಿ ಡಿಸೈಡ್ ಆದ್ವಿ. ಇವಾಗ ನಾವು ಹೋಗ್ತಾ ಇರೋದು ಇದು LRT ಟ್ರೈನ್ ಅಂತ ಅಂತಾರೆ ಇಲ್ಲಿ. ಇದರಲ್ಲಿ ಓಡಿಸೋರು ಡ್ರೈವರ್ ಯಾರಿರಲ್ಲ, ಎಲ್ಲ ರಿಮೋಟ್ ಕಂಟ್ರೋಲ್ ಆಪ್ರೇಟಿಂಗ್ ಇದು. ಇದು ಇವಾಗ ಇಂಡಿಯಾದಲ್ಲಿ ಕೂಡ ಬರ್ತಾ ಇದೆ, ಆದರೆ ಇಲ್ಲಿ ತುಂಬ ವರ್ಷಗಳಿಂದನೇ ಇದೆ. ನಾವು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿಬಿಟ್ಟು ಆಗಲೇ 1 ವರ್ಷದ ಮೇಲೇ ಆಯಿತು. ಸೊ ನನಗೆ ಹೊಸ ಥರ ಅನ್ನಿಸ್ತಾ ಇತ್ತು ಇದರಲ್ಲಿ ಹೋಗೋದು. ಇವಾಗ ನಾನು ಮುಂದೆನೇ ನಿಂತ್ಕೊಂಡು ಎಲ್ಲ ಶೂಟ್ ಮಾಡ್ತಾ ಇದ್ದೆ, ನಾನೇ ಓಡಿಸೋ ಥರ ಒಂದು ನನಗೆ ಫೀಲ್ ಆಗ್ತಾ ಇತ್ತು. ಇದು ಅಂಡರ್ಗ್ರೌಂಡಲ್ಲೂ ಹೋಗುತ್ತೆ, ಕೆಲವು ಸ್ಟಾಪ್ಸ್ ಮೇಲೆ ಕೂಡ ಹೋಗುತ್ತೆ. ಇಲ್ಲಿನೂ ಒಂದು 4 ಟೈಪ್ಸ್ ಆಫ್ ಟ್ರೈನ್ಸ್ ಇದ್ದಾವೆ, ನಿಮಗೆ ಯಾವಾಗನ ಅದನ್ನು ತೋರಿಸ್ತೀನಿ. ನಾನು KTM LRT ತೋರಿಸಿದ್ದೀನಿ ಆಗಲೇ, ಇನ್ನೂ 2 ಥರದ್ದು ನಿಮಗೆ ಯಾವಾಗನ ಆದಾಗ ನಾನು ನಿಮಗೆ ತೋರಿಸ್ತೀನಿ. ನಾವೀಗ KL ಸೆಂಟ್ರಲ್ ಪಾಯಿಂಟ್ನ ರೀಚ್ ಆಗಿದ್ದಾಯಿತು. ನಿಮಗೆ ಗೊತ್ತು ನಾವು ತರಕಾರಿ ಎಲ್ಲ ಇಲ್ಲೇ ತೊಗೊಳ್ಳೋದು ಅಂತೇಳಿ. ಬೆಳಗ್ಗೆ ತಿಂದಿದ್ದು ಫುಲ್ ಹೊಟ್ಟೆ ಹಸಿವಾಗಿತ್ತು, ಸೊ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಇನ್ನು ತರಕಾರಿ ತೊಗೊಳಕ್ಕೆ ಹೋಗೋಣ ಅಂತ ಹೇಳಿ ಚಾಟ್ಸ್ ತಿನ್ನೋಣ ಅಂತೇಳಿ ಹೋಟೆಲ್ಗೆ ಹೋದ್ವಿ. ಹಸಿವಾಗ್ತಿತ್ತು, ತಿಂತಾ ಇದ್ದೀವಿ. ನಾವಿವತ್ತು ವಡಾಪಾವು ಹಾಗೆ ಏನು ಸಮೋಸ ಚಾಟ್ನ ತೊಗೊಂಡಿದ್ವಿ. ಆಮೇಲೆ ಸ್ವೀಟ್ ನೋಡಿದ್ಮೇಲೆ ಸ್ವಲ್ಪ ಆಸೆ ಆಯಿತು, ಅದಕ್ಕೆ ರಸ್ಮಲಾಯಿ ಕೂಡ ತೊಗೊಂಡಿದ್ವಿ. ಸೊ ಇಲ್ಲಿಂದ ತಿಂದ್ಬಿಟ್ಟು ನಾವು ತರಕಾರಿ ಎಲ್ಲ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ನಾವು ಮನೆಗೆ ಬರೋಷ್ಟರಲ್ಲಿ ಟೈಮ್ 6:30 ಆಯಿತು, ತುಂಬಾನೇ ಬಿಸಿಲಿತ್ತು. ಇಲ್ಲಿ ಎಲ್ಲ ಬಿಸಿಲು ಇಳಿಯೋದು 7:30 ಆಗ್ಬಿಡುತ್ತೆ. ಸೊ ಬಂದ್ಮೇಲೆ ಹಂಗೆ ಬೆಡ್ ಮೇಲೆ ಸ್ವಲ್ಪ ಹೊತ್ತು ಬಿದ್ದುಕೊಂಡು ಇವಾಗ ನಾನು ಏನೇನು ತಂದಿದ್ದೀನಿ ಅಂತೇಳಿ ನಿಮಗೆ ತೋರಿಸೋಣ ಅಂತೇಳಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ ಗೊತ್ತು ನಾನು ಹೋಗಿದ್ದು ಗೋಲ್ಡ್ನ ತೊಗೊಂಡು ಬರೋದಕ್ಕೆ ಅಂತ ಹೇಳಿ. ಇವತ್ತು ನಾವು ತೊಗೊಂಡು ಬಂದಿದ್ದು ಮಲ್ಬಾರ್ ಶಾಪಲ್ಲಿ ತೊಗೊಂಡು ಬಂದ್ವಿ, ಹಾಗೆ ಇನ್ನೊಂದನ್ನ ಬೇರೆದ್ರಿಂದ ತೊಗೊಂಡು ಬಂದ್ವಿ, ಅದನ್ನು ಹೇಳ್ತೀನಿ ಏನಂತ ಹೇಳಿ. ನಿಮ್ಗೆಲ್ಲ ಗೊತ್ತು ಗೋಲ್ಡ್ ಪ್ರೈಸ್ ಸತತ 4ನೇ ದಿನ ಕೂಡ ಕಡಿಮೆನೆ ಆಗಿದೆ ಇಂಡಿಯಾದಲ್ಲಿ ಕೂಡ, ಹಾಗೆ ಇಲ್ಲಿ ಕೂಡ ತುಂಬಾನೇ ಕಡಿಮೆ ಆಗಿದೆ. ಅಂದ್ರೆ ಕಂಪೇರ್ ಟು ದ ಕೋವಿಡ್ ಟೈಮಲ್ಲಿ, ಅಂದ್ರೆ ಯಾವಾಗ ಲಾಕ್ಡೌನ್ ಟೈಮಲ್ಲಿ ಎಲ್ಲ ತುಂಬಾನೇ ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಗಿದೆ. ಇಲ್ಲಿ ನಮಗೆ 1 ಗ್ರಾಮಿಗೆ 228 ರಿಂಗೆಟ್ ಬಿತ್ತು. ಅಂದ್ರೆ ಸೊ ಇಂಡಿಯಾದಲ್ಲಿ ಕಂಪೇರ್ ಮಾಡೋ ಇಂಡಿಯಾ ಅಂದ್ರೆ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡಿಕೊಂಡಾಗ ಒಂದು ಗ್ರಾಮಿಗೆ 4,000 ಬಿದ್ದಂಗಾಯ್ತು ನಮಗೆ. ಮುಂಚೆ ಇರೋದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಕಮ್ಮಿನೇ ಅನ್ನಿಸ್ತು ನಮಗೆ. ಸೊ ಇದೊಂದು ಬೆಸ್ಟ್ ಟೈಮು ನಾವೇನಾದರೂ ಬೈ ಮಾಡೋ ಹಾಗಿತ್ತು ಅಂತಂದರೆ. ಸೊ ಅದಕ್ಕೆ ಹೋಗ್ಬಿಟ್ಟು ನಾವು ತೊಗೊಂಡಿದ್ದು. ನಾನೇನು ತೊಗೊಂಡೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನನಗೆ ಇಯರಿಂಗ್ಸ್ ತೊಗೊಳ್ಬೇಕು ಅಂತ ಇತ್ತು, ಸೊ ಇಯರಿಂಗ್ಸ್ನ ತೊಗೊಂಡಿದ್ದು. ಸೊ ನಾನು ತೊಗೊಂಡಿದ್ದು ಈ ಇಯರಿಂಗ್ಸು. ಹೇಗಿದೆ ಡಿಸೈನ್ಸ್, ನಿಮ್ಗೆ ಇಷ್ಟ ಆಯ್ತಾ ಅಂತ ನಂಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಂಗೆ ತುಂಬಾನೇ ಇಷ್ಟ ಆಯ್ತು, ನಂಗೆ ಈ ತರ ಸಿಂಪಲ್ ಡಿಸೈನ್ ಇಷ್ಟ ಆಗುತ್ತೆ. ಅಂದ್ರೆ ನಂಗೆ ಡೈಲಿ ವೇರ್ ಅಂತಾನು ಅಲ್ಲ, ಇದು ಸ್ಟೋನ್ಸ್ ಇರೋದ್ರಿಂದ ನಾವು ಡೈಲಿ ವೇರ್ಗೆ ಹಾಕೋಕ್ಕಾಗಲ್ಲ. ಅಂದ್ರೆ ರಾತ್ರಿ ಎಲ್ಲ ಮಲ್ಕೊಳ್ಬೇಕಾದ್ರೆ ಬಿಚ್ಚಿಡ್ಬೇಕಾಗತ್ತೆ. ಬಟ್ ಹೊರಗಡೆ ಎಲ್ಲ ಹಾಕೊಂಡು ಹೋಗ್ಬೋದು, ತುಂಬಾನೇ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ಗೆ ನಾನು ತಗೊಂಡಿರೋದು. ನಾನು ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಹೇಳ್ತೀನಿ. ನಾನು ನೆಕ್ಸ್ಟ್ ತಗೊಂಡಿರೋದು ಬ್ರೇಸ್ಲೈಟ್. ಇದು ಯಾರಿಗೂ ಅಲ್ಲ, ಆಕ್ಚುಲಿ ನಾವು ಇದನ್ನ ತಗೊಂಡಿರೋದು ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಲ್ಲಿ ನಾವು ಇದನ್ನ ತಗೊಂಡಿರೋದು. ಇದನ್ನ ನಾವು ಇಲ್ಲಿಂದ ತಗೊಂಡ್ಬಿಟ್ಟು ಇಂಡಿಯಾದಲ್ಲಿ ಹೋಗಿ ರೀಸೆಲ್ಲಿಂಗ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಅದಕ್ಕೆ ನಾವು ಈ ತರ ಒಂದು ಬ್ರೇಸ್ಲೈಟ್ ನ ತಗೊಂಡಿದೀನಿ. ಇಲ್ಲಿ ಏನಾಯ್ತು, ನಾವು ಇದನ್ನ ತಗೊಳ್ಬೇಕು ಆಯ್ತಂತಂದ್ರೆ, ನಾವು ಅಂದ್ರೆ ಏನು ಇವಾಗ ಇಲ್ಲಿ ನಾವು ಇದನ್ನ ಬೇರೆ ಶಾಪ್ ಅಲ್ಲಿ ತಗೊಂಡಿದ್ದು, ಇದನ್ನ ರೀಸೆಲ್ಲಿಂಗ್ ಪರ್ಪಸ್ ಅಂತಾನೆ ತಗೊಳ್ತಾ ಇರ್ಬೇಕಾದ್ರೆ ನಮ್ಗೆ ಡಿಸೈನ್ಸ್ ಆಗ್ಲಿ ಮತ್ತೆ ಸ್ಟೋನ್ಸ್ ಆಗ್ಲಿ ಎಲ್ಲ ಇತ್ತು ಅಂತಂತಂದ್ರೆ ಅದು ನಾವು ಮತ್ತೆ ಮಾರಕ್ಕೆ ಹೋದಾಗ ಅದನ್ನೆಲ್ಲ ತೆಗಿತಾರೆ, ಹರಳೆಲ್ಲ ತೆಗೆದ್ಬಿಟ್ಟು ಅದನ್ನ ತಗೊಳ್ತಾರೆ. ಸೊ ಅದ್ರ ಬದಲು ನಾವು ಈ ತರದ ಒಂದು ಪ್ಲೇನ್ ಡಿಸೈನ್, ಸ್ವಲ್ಪ ಮಟ್ಟಿಗೆ ಡಿಸೈನ್ ಇದೆ, ಹಾಕೊಳ್ಬಹುದು ನಾವು, ಮಾರೋವರೆಗೂ ಯೂಸ್ ಮಾಡ್ಕೋಬಹುದು ಇದನ್ನ. ಇದನ್ನ ಇಲ್ಲಿ ತಗೊಂಡ್ರೆ ಈ ಒಂದು ಶಾಪ್ ಅಲ್ಲಿ ಏನ್ ಸ್ಪೆಷಾಲಿಟಿ ಇತ್ತು ಅಂತಂತಂದ್ರೆ, ಇವತ್ತು ಇದಕ್ಕೆ ಯಾವ್ದೇ ರೀತಿಯಾದಂತ ಮೇಕಿಂಗ್ ಚಾರ್ಜಸ್ ಇದ್ದಿಲ್ಲ. ಅಂದ್ರೆ 1 ಗ್ರಾಮಿಗೆ 228 ರಿಂಗೆಟ್ ಬಿತ್ತು ಅಂದಲ್ಲ, ಸೊ ಅದು ಇದು ಎಷ್ಟು ಗ್ರಾಮ್ ಇದೆ ಇಂಟು ಡೈರೆಕ್ಟ್ ಗೋಲ್ಡ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಮೇಕಿಂಗ್ ಚಾರ್ಜಸ್ ಮತ್ತೇನು ತಗೊಂಡಿಲ್ಲ. ಇದು ಒಂದು ವರ್ತ್ ಬೈಯಿಂಗ್ ನನ್ನ ಕೇಳಿದ್ರೆ. ಸೊ ಅದಕ್ಕೆ ನಾವು ಇದೊಂದು ಬ್ರೇಸ್ಲೈಟ್ ನ ತಗೊಂಡ್ವಿ. ಇದು ಏನ್ ಇದನ್ನ ತಗೊಳ್ಬೇಕು ಅಂತ ಏನು ಹೋಗಿದ್ದಿಲ್ಲ,
ಬಟ್ ಆದ್ರೆ ಕಡಿಮೆ ಇತ್ತಲ್ವಾ, ಸೊ ತಗೊಳ್ಳೋಣ, ಇದು ಯೂಸ್ ಇದ್ ಮುಂದೆ ಬರುತ್ತೆ ಅಂತ ಹೇಳಿ ನಾವು ಇದನ್ನ ತಗೊಂಡಿರೋದು. ಇವಾಗ ಇದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದ್ರ ಡಿಸೈನ್ ಕೂಡ ಚೆನ್ನಾಗೇ ಇದೆ, ರೀಸೆಲಿಂಗ್ ಪರ್ಪಸ್, ಸೊ ರೀಸೆಲಿಂಗ್ ಅಂತಾನೆ ಇರಲಿ. ಗೋಲ್ಡ್ ಅಂತೂ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಇರೋವರೆಗೂ ಹಾಕೊಂಡು ಜಮಾಯಿಸ್ಬಿಡೋದೆ. ಇದು ನನಗೆ ಒಂದು ವರ್ತ್ ಬೈಯಿಂಗ್ ಅಂತಾನೆ ಅನಿಸ್ತು. ಇವಾಗ ಇಲ್ಲಿ ಪ್ರೈಸ್ ಗೆ 228 ರಿಂಗೆಟ್ ಏನಿದೆ ಅಲ್ವಾ, ಸೊ ನಮಗೆ ಒಂದು 10 ಗ್ರಾಮಿಗೆ 40,000 ಬಿದ್ದಂಗಾಯ್ತು ಇವತ್ತಿನ ಗೋಲ್ಡ್ ಪ್ರೈಸ್ ಗೆ, 916 ಗೋಲ್ಡ್. ಸೊ ಇದೊಂದು ವರ್ತ್ ಬೈಯಿಂಗ್. ಸೊ ಇದಿಷ್ಟು ಗೋಲ್ಡ್ ಆಯ್ತು. ಗೋಲ್ಡ್ ನೋಡಿದ್ರಿ, ನೆಕ್ಸ್ಟ್ ಇನ್ನ ಇದಿಷ್ಟು ಬೇರೆದೇನ್ ತಗೊಂಡೆ ಅಂತ ಹೇಳಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಒಂದು ಸಜೆಷನ್ ಕೊಡಬೇಕು ಅಂತ ಇದೆ. ಸಜೆಷನ್ ಅನ್ನೋಕ್ಕಿಂತ ನಿಮಗೆ ಇಂಟ್ರೆಸ್ಟ್ ಇದ್ರೆ ನಾನು ಹೇಳ್ತೀನಿ ಅದನ್ನ. ನೀವು ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಹೇಳಬೇಕೋ ಬೇಡವೋ ಅಂತ ಹೇಳಿ. ನಾವೇನೋ ಇಲ್ಲಿ ಇದ್ದು ಗೋಲ್ಡ್ ಮುಂದೆ ನಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ಗೋಲ್ಡ್ನೇ ತಗೊಂಡ್ವಿ. ಆದ್ರೆ ನೀವು ಇಂಡಿಯಾದಲ್ಲಿ ಇರೋರು ಅಂದ್ರೆ ಗೋಲ್ಡ್ನೇ ತಗೊಳ್ಬೇಕು ಅಂತ ಕೂಡ ಏನು ಇಲ್ಲ. ಗೋಲ್ಡ್ನ ತಗೊಂಡ್ರೆ ಕಾಯಬೇಕು, ಮತ್ತೆ ಅದಕ್ಕೂ ಕೂಡ ಬೇರೆ ಬೇರೆದಿದೆ. ಮನೇಲಿ ಇಟ್ಕೊಳ್ಳೋದು ಕೂಡ ಸೇಫ್ ಅಲ್ಲ, ಇಲ್ಲಾಂತಂದ್ರೆ ಮತ್ತೆ ನಾವು ಬ್ಯಾಂಕಲ್ಲಿ ಇಡ್ಬೇಕು, ಬ್ಯಾಂಕಿಗೆ ಕಟ್ಬೇಕಾಗತ್ತೆ ದುಡ್ಡು. ಅದ್ರ ಬದಲು ನನ್ನ ಹತ್ರ ಒಂದು ಸ್ಮಾರ್ಟ್ ಐಡಿಯಾ ಕೂಡ ಇದೆ. ಸೊ ನಿಮ್ಗೇನಾದ್ರೂ ತಿಳ್ಕೊಳ್ಬೇಕು ಅಂತ ಇಷ್ಟ ಇತ್ತು ಅಂತಂದ್ರೆ ನೀವು ನನಗೆ ಕಮೆಂಟ್ಸ್ ಕೆಳಗಡೆ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಹೇಳ್ತೀನಿ ಏನ ಐಡಿಯಾ ಅಂತ ಹೇಳಿ. ಸೊ ನಿಮಗೂ ಅದು ಉಪಯೋಗ ಆಗುತ್ತೆ. ಸೊ ನೆಕ್ಸ್ಟ್ ಇದು ಏನ್ ತಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಈ ತರದೊಂದು ಟೀ ಮಾಡೋದಕ್ಕೆ ಅಥವಾ ಪಾಯಸ ಏನಾದ್ರು ಮಾಡೋದಕ್ಕೆ ಈ ತರದೊಂದು ಸ್ಟೀಲ್ ಪಾತ್ರೆ, ಅದಕ್ಕೆ ಮೇಲೆ ಲಿಡ್. ಅದಾದ್ಮೇಲೆ ಈ ತರದೊಂದು ಪ್ಯಾನ್. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಶಾಪ್ ಅಲ್ಲಿ ಇವಾಗ ಸೆಲ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದ್ದಿಲ್ಲ ಕಿಚನ್ ಐಟಮ್ಸ್. ಸೊ ಇವತ್ತು ನೋಡಿದ್ವಿ, ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡಿ ತಗೊಂಡ್ ಬಂದಿದ್ದು. ಸೊ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಇದು ಏನು, ಲಾರ್ವೆ ಟಚ್ ಆಫ್ ವುಮೆನ್ ಅಂತ, ಇದರಲ್ಲಿ ಒಂದು ಡಿಯೋಡ್ರೆಂಟ್ ಹಾಗೆ ಒಂದು ಪರ್ಫ್ಯೂಮ್ ಬಂದಿದೆ. ಇದು ಸುಮಂತ್ ಅವರು ಕೊಡಿಸಿದ್ದು, ನನಗೆ ನಾನೇನೋ ನೋಡಿಲ್ಲ. ಸೊ ಇದನ್ನ ಯೂಸ್ ಮಾಡಿದ್ಮೇಲೆ ಹೆಂಗಿತ್ತು ಅಂತ ಹೇಳ್ಬೋದು ನಾನು. ಅಷ್ಟೇ ಇವತ್ತಿನ ಶಾಪಿಂಗ್. ಏನ ಸಹ ಇದು ಲಿಪ್ ಬಾಮ್ ಒಂದು, ಆಮೇಲೆ ಇದು ನನ್ನ ಫೇವ್ರೆಟ್ ಚಾಕ್ಲೇಟ್ಸ್, ಒಂದು ನೀರಿಯಾ ಕ್ರೀಮು, ನೇಲ್ ಪಾಲಿಶ್ ರಿಮೂವರು, ಆಮೇಲೆ ಇದೊಂದು ಗೋಡಂಬಿ. ಇದು ಇವತ್ತಿನ ಶಾಪಿಂಗ್ ಇಷ್ಟು. ಇನ್ನು ಬರಬೇಕಾದ್ರೆ ಹಾಗೆ ಅಂತವೇ ತರಕಾರಿನ ಕೂಡ ತಗೊಂಡು ಬಂದ್ಬಿಟ್ವಿ. ಸೊ ಒಂದು ವೀಕ್ ಆರಾಮಾಗಿ ಇರ್ಬೋದು ನಾವು. ಇದಿಷ್ಟು ಇವತ್ತಿನ ಒಂದು ಶಾಪಿಂಗ್ ಆಯಿತು ನಂದು. ಸೊ ಫ್ರೆಂಡ್ಸ್, ನಿಮ್ಗೆ ಏನು ಹೇಳಬೇಕು ಅಂತ ಇದ್ದೀನಿ ಅಂತಂತಂದ್ರೆ, ನೀವೇನಾದರೂ ಬೈ ಮಾಡಬೇಕು ಅಂತ ಇತ್ತು, ಗೋಲ್ಡ್ನ ತಗೊಳ್ಬೇಕು, ನಿಮ್ಮ ಹತ್ರ ದುಡ್ಡಿತ್ತು ಅಂತಂತಂದ್ರೆ ಇವಾಗ ಇದೊಂದು ಕರೆಕ್ಟ್ ಟೈಮ್ ಅನ್ಬೋದು. ಯಾಕೆ ಅಂತಂದ್ರೆ ಗೋಲ್ಡ್ ರೇಟ್ ತುಂಬ ಹೈಯಲ್ಲಿತ್ತು, ಇವಾಗ ಸ್ವಲ್ಪ ಇಳಿದಿದೆ. ಆ ಗೋಲ್ಡ್ ಅಲ್ಲಿ ಏನಾಗುತ್ತೆ ಅಂತಂತಂದ್ರೆ ಇಳಿಯುತ್ತೆ ಅನ್ನೋದೇನಿರಲ್ಲ, ಯಾವಾಗಲೂ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಇವಾಗ ಏನಾದ್ರೂ ನೀವು ತಗೊಳ್ಬೇಕು ಅನ್ನೋ ಒಂದು ಐಡಿಯಾ ಇತ್ತು ಅಂತಂದ್ರೆ ನೀವು ಇವಾಗ ಬೈ ಮಾಡ್ಬೋದು. ಹಾಗೆ ಇವತ್ತು ನೋಡಿದ್ರಲ್ಲ, ಯಪ್ಪ ಎಷ್ಟು ರಶ್ ಇತ್ತು ಅಂತೀರಾ, ಗೋಲ್ಡ್ ಶಾಪ್ ಅಲ್ಲಿ ಏನ್ ಕ್ಯೂ ಇತ್ತು, ಫುಲ್ ಜನ ತಗೊಳ್ಬೇಕು ಅಂತೇಳಿ ಒಂಥರ ಕಡಿಮೆ ಆಗಿತ್ತು, ಅದು ತುಂಬಾನೇ ಕಡಿಮೆ ಆಗಿದೆ ಅಂತ ಇಲ್ಲಿ. ಸೊ ಅದಕ್ಕೆ ಫುಲ್ ಕ್ಯೂ ಅಲ್ಲಿ ಇದ್ರು ಜನ, ಏನೋ ಹೋಟೆಲ್ ಇದ್ದಂಗೆ ಇತ್ತು ಜನ ಗೋಲ್ಡ್ ತಗೊಳ್ಳೋದಕ್ಕೆ ಕೂಡ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ಇನ್ನೇನಿಲ್ಲ, ಇವತ್ತಿಂದು ಅಡುಗೆ ಮಾಡ್ಕೊಂಡು ತಿಂದು ಮಲ್ಕೊಳ್ಳೋದು ಅಷ್ಟೇ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸೊಬ್ರು ನೋಡಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಒತ್ತಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇದೇ ಥರದ ಇಂಟ್ರೆಸ್ಟಿಂಗ್ ವ್ಲಾಗ್ಸು, ಇನ್ಫಾರ್ಮೇಷನ್ ವಿಡಿಯೋಸು ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ಬರೆದು ತಪ್ಪದೇ ತಿಳಿಸಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.